पंचायत ग्राम पंचायती तालूक पंचायती जिला पंचायती हिंदुळिदवरिगे मीसलाति महिळेयरिगे मीसलाति अल्लिवरेगे इदु नानु सब कमिटी चेयरमैन आगि हिंदुळिद जातियवरिगे 36.4% मीसलाति कोट्टो ಮಹಿಳೆಯರಿಗೆ 33% ಮೀಸಲಾತಿ ಮುಂದುವರೆದ ಜಾತಿಯಲ್ಲಿ ತೆಗೆದು 73ನೇ ತಿದ್ದುಪಡಿ ಮೂಲಕ 74ನೇ ತಿದ್ದುಪಡಿಗಳ ಮೂಲಕ ತಿಳ್ಕೊಬೇಕು ನೀವು ಗ್ರಾಮ ಪಂಚಾಯತಿ ಮೆಂಬರ್ಗಳು ಇತಿಹಾಸ ತಿಳ್ಕೊಬೇಕು ಇದನ್ನ ವಿರೋಧ ಮಾಡಿದವರು ಯಾರು ನಿಮಗೆ ಗೊತ್ತಾ ವಿರೋಧ ಮಾಡಿದವರು ಭಾರತೀಯ ಜನತಾ ಪಕ್ಷದವರು ರಾಮಾ ಜೋಯಿಸ್ ಅಂತ ಹೇಳಿ ಒಬ್ಬ ನಿವೃತ್ತ ಮುಖ್ಯ ನ್ಯಾಯಾಧೀಶ ರಾಜ್ಯಪಾಲರಾಗಿದ್ದರು ರಾಜ್ಯಸಭಾ ಸದಸ್ಯ ಬಿಜೆಪಿ ಉಪಾಧ್ಯಕ್ಷ ಇವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ಸ್ವತಃ ಅವರೇ ಆರ್ಗ್ಯುಮೆಂಟ್ ಮಾಡಿ ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರೋದು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಲ್ಲಿ ಮೀಸಲಾತಿ ಇರಲಿಲ್ಲ ಅದನ್ನು ಕೊಟ್ಟಿರೋದು ಸಂವಿಧಾನ ಬಾಹಿರ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿದರು ಯಾರವರು ಬಿಜೆಪಿ ಅವರು ಆಗ ಯಡಿಯೂರಪ್ಪ ಎಲ್ಲೋಗಿದ್ದ ಜತೆಗೆ ಇದ್ದರು ಈಶ್ವರಪ್ಪ ಎಲ್ಲೋಗಿದ್ದ ಜೊತೆಗೆ ಇದ್ದರು ಕಟೀಲ್ ಎಲ್ಲೋಗಿದ್ದ ಜೊತೆಗೆ ಇದ್ದರು ಯಾಕೆ ಅವರನ್ನ ತಡಿಲಿಲ್ಲ ಕೋರ್ಟ್ಗೆ ಹೋಗದನ ಅದರ ಅರ್ಥ ಇವರ ಒಪ್ಪಿಗೆ ಮೇಲೇನೆ ಅವರು ಕೋರ್ಟ್ಗೆ ಹೋಗಿದ್ದರು ಅದರ ಅರ್ಥ ಈಶ್ವರಪ್ಪ ಯಡಿಯೂರಪ್ಪ ಕಟೀಲ್ ಅಂತ ಈಗ ಅಧ್ಯಕ್ಷ ಇದ್ದಾನಲ್ಲ ಬಿಜೆಪಿ ಅಧ್ಯಕ್ಷ ಯಾರು ಗೊತ್ತಾ ನಿಮ್ಗೆ ಮಂಗಳೂರಿನವರು ಕಟೀಲ್ ಎಂತ ಕಟೀಲ್ ಅವ ನಿಮಗೆ ಈಗ ಹೇಳಿ ಬಿಜೆಪಿ ಅವರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇದೆಯಾ ಹೇಳಿ ನೋಡೋಣ ಯಾವನಾರು ಹೇಳಿ ನೋಡೋಣ ಯಾವಾಗ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿದರೆ ಬಿಜೆಪಿ ಹೇಳಿ ನೋಡು ನವೀನ್ ಕಟೀಲ್ ಏನ್ ಉಪಯೋಗ ಇಲ್ಲವ ಒಂದು ಬಡದ ಹಕ್ಕಿ ಇದ್ದಂಗ ಹೌದು ಒಳ್ಳೆಯ ಕೆಲಸ ತಿಳ್ಕೊಂಡಿದ್ಯ ತಿಳ್ಕೊಳ ಕೂದ್ಗಳಪ್ಪ ಕೂತು ಕೂತು ಸುಮ್ಮನೆ ಇಲಾಖೆಗಳು ನಮಗೆ ಮೀಸಲಾತಿ ಬಗ್ಗೆ ಪಾಠ ಹೇಳ್ಕೊಡಕೊಂಡಿದ್ದಾರೆ ಎಸ್ ಟಿ ಬಗ್ಗೆ ಪಾಠ ಹೇಳ್ಕೊಡಕೊಂಡಿದ್ದಾರೆ ನನಗೆ ಸಿದ್ದರಾಮಯ್ಯ ಎಸ್ ಟಿ ಪರವಾಗಿ ಬರುತ್ತಾ ಎಸ್ ಟಿ ಹೋರಾಟದ ಪರವಾಗಿ ಬರ್ತಾ ಇಲ್ಲ ನಾನು ಕೇಳ್ತೀನಿ ಮಿಸ್ಟರ್ ಈಶ್ವರಪ್ಪ 2016ರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇರತಕ್ಕಂತ ಗೊಂಡ್ರು ಕುರುಬರು ರಾಜಕೊಂಡ ಗುಲ್ಬರ್ಗದಲ್ಲಿ ಇರತಕ್ಕಂತ ಕುರುಬರು ರಾಜಕೊಂಡ ಯಾದಗಿರಿಯಲ್ಲಿ ಇರತಕ್ಕಂತ ಕುರುಬರು ರಾಜಕೊಂಡ ಗೊಂಡ್ರು ಕೊಡಗಿನಲ್ಲಿ ಇರತಕ್ಕಂತ ಕಾಡು ಕುರುಬರು ಜೈನ್ ಕುರುಬರು ಅಲ್ಲಿರ್ತಕ್ಕಂತ ಕುರುಬರು ಅವರೆಲ್ಲರೂ ಕೂಡ ಎಸ್ ಟಿ ಸೇರಿಸಬೇಕು ಅಂತ ಶಿಫಾರಸು ಮಾಡಿದ್ದು ಇದೇ ಸಿದ್ದರಾಮಯ್ಯ ಈಶ್ವರಪ್ಪನ ಗೊತ್ತಿದ್ಯಾ ರಾಮಪ್ಪ ಹೇಳ್ಬೇಕಿದ್ದೀನ 2016ರಲ್ಲಿ ಎರಡು ಸಾರಿ ಶಿಫಾರಸು ಮಾಡಿದ್ದೀನಿ ನಾನು ಯಾಕೆ ಇವತ್ತವರೆಗೆ ಎಸ್ ಟಿ ಮಾಡಿಸ್ಲಿಲ್ಲ ಅವ್ರನ್ನ ದೆಲ್ಲಿನಲ್ಲಿ ಅವ್ರದೇ ನಿಮ್ದೇ ಪ್ರಧಾನಮಂತ್ರಿ ಇದ್ದಾರೆ ಎಷ್ಟು ವರ್ಷದಿಂದ ಇದ್ದಾರೆ ಆರೂವರೆ ವರ್ಷದಿಂದ ಇದ್ದಾರೆ ಇಲ್ಲಿ ನೀವೇ ಇದ್ದೀರಿ ಮಾಡಿಸ್ರಿ ಗೊತ್ತು ಇಡೀ ಕುರುಬರನ್ನ ಎಸ್ ಟಿ ಸೇರಿಸ್ಬೇಕು ಬೇಡವೋ ಅಂತೇಳಿ ಕುಲಶಾಸ್ತ್ರ ಅಧ್ಯಯನಕ್ಕೆ ಶಿಫಾರಸು ಮಾಡಿದವರು ಇದೇ ಸಿದ್ದರಾಮಯ್ಯ ಇದು ರಿಪೋರ್ಟ್ ಬಂದಿಲ್ಲ ಎಸ್ ಟಿ ಹೋರಾಟ
ಯಾಕಪ್ಪ ನಿಮ್ದೆ ಸರ್ಕಾರ ಇದೆಯಲ್ಲ ಕುಲಶಾಸ್ತ್ರ ಅಧ್ಯಯನ ರಿಪೋರ್ಟ್ ತರಿಸ್ಕೊಳ್ರಿ ಕೇಂದ್ರ ಶಿಫಾರಸ್ ಮಾಡ್ರಿ ಕೇಂದ್ರ ಶಿಫಾರಸ್ ಮಾಡ್ರಿ ಯಾರು ಬೇಡ ಅನ್ನೋರು ನಿಮ್ಮನ್ನ ನಿಮ್ದೆ ಸರ್ಕಾರ ಇದೆಯಲ್ಲ ಇಲ್ಲಿ ದಿಲ್ಲಿನಲ್ಲಿ ನಿಮ್ದೆ ಸರ್ಕಾರ ಇದೆಯಲ್ಲ ಅಲ್ಲಿ ಹೋಗಿ ಕೂತ್ಕೊಂಡು ಆದೇಶ ಮಾಡಿಸ್ರಿ ಅದು ಬಿಟ್ಬಿಟ್ಟು ಪಾದಯಾತ್ರೆ ಮಾಡ್ತಾರಂತೆ ಪಾದಯಾತ್ರೆ ಸಿದ್ದರಾಮಯ್ಯ ವಿರುದ್ಧ ಆರ್ಎಸ್ಎಸ್ ನವರು ಎತ್ತು ಕಟ್ಟಿರೋದು ನಾನು ಯಾವತ್ತೂ ಕೂಡ ಎಸ್ಟಿ ಮಾಡ್ಲಿಕ್ಕೆ ವಿರೋಧ ಇಲ್ಲ ಆದ್ರೆ ನಾಟಕ ಮಾಡಬೇಡಿ ರಾಜಕೀಯ ಮಾಡಬೇಡಿ ಅಂತ ಹೇಳ್ತಾ ಇದೀನಿ ಅಷ್ಟೇನೆ ನಿಮ್ಮಪ್ಪ ಈ ಕಡೆ ಇಡು ಈಗಾಗಲೇ ಪೆಂಡಿಂಗ್ ಇದೆ ನಾಲ್ಕು ಜಿಲ್ಲೆಗಳು ಇರಾಕಿಗಳು ನಮಗೆ ಮೀಸಲಾತಿ ಬಗ್ಗೆ ಪಾಠ ಹೇಳ್ಕೊಡಕ್ಕೆ ಕೊಟ್ಟಿದ್ದಾರೆ ಎಸ್ಟಿ ಬಗ್ಗೆ ಪಾಠ ಹೇಳ್ಕೊಡಕ್ಕೆ ಕೊಟ್ಟಿದ್ದಾರೆ ನನಗೆ ಸಿದ್ದರಾಮಯ್ಯ ಎಸ್ಟಿ ಪರವಾಗಿ ಬರುತ್ತಾ ಎಸ್ಟಿ ಹೋರಾಟ ಪರವಾಗಿ ಬರ್ತಾ ಇಲ್ಲ ನಾನು ಕೇಳ್ತೀನಿ ಮಿಸ್ಟರ್ ಈಶ್ವರಪ್ಪ ಮಿಸ್ಟರ್ ಈಶ್ವರಪ್ಪ 2016ರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇರತಕ್ಕಂತ ಗೊಂಡ್ರು ಕುರುಬರು ರಾಜಗೊಂಡ ಗುಲ್ಬರ್ಗದಲ್ಲಿ ಇರತಕ್ಕಂತ ಕುರುಬರು ರಾಜಗೊಂಡ ಯಾದಗಿರಿಯಲ್ಲಿ ಇರತಕ್ಕಂತ ಕುರುಬರು ರಾಜಗೊಂಡ ಗೊಂಡ್ರು ಕೊಡಗಿನಲ್ಲಿ ಇರತಕ್ಕಂತ ಕಾಡು ಕುರುಬರು ಜೇನು ಕುರುಬರು ಅಲ್ಲಿರ್ತಕ್ಕಂತ ಕುರುಬರು ಅವರೆಲ್ಲರೂ ಕೂಡ ಎಸ್ಟಿ ಸೇರಿಸಬೇಕು ಅಂತ ಶಿಫಾರಸು ಮಾಡಿದ್ದು ಇದೇ ಸಿದ್ದರಾಮಯ್ಯ ಮಾಡಿಸಿದ್ದ ಜನರ ಕೈಲಿ ನಾವೇ ಕಳಿಸಿದ್ವಲ್ಲ ನಾವೇ ಕರ್ಗೆ ಕರ್ಕೋಸ್ಕರ ಕಳಿಸಿದ್ವಲ್ಲ ಹೀಗೆ ಯಾಕಪ್ಪ ನೀವು ಪಾದಯಾತ್ರೆ ಅಂತ ಪಾದಯಾತ್ರೆ ನಾಟಕ ನಾಟಕ ಯಾಕೆ ಗೊತ್ತಾ ಈ ಆರ್ ಎಸ್ ಎಸ್ ನವರಿಗೆ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಅಹಿಂದ ವರ್ಗ ಇದೆ ಅದನ್ನ ಸಿದ್ದರಾಮಯ್ಯ ನಾಯಕತ್ವವನ್ನು ಮುಗಿಸ್ಬೇಕು ಅಂತ ಹೇಳಿ ಈಶ್ವರಪ್ಪನ ಎತ್ತು ಕಟ್ಟಿಕೊಂಡು ನಾಟಕ ಆಡ್ತಾ ಇದ್ದಾರೆ ಉಷಾ ಅವ್ರ ಮಾತು ಕೇಳಕ್ ಹೋಗ್ಬೇಡಿ ಇವತ್ತು ಎಂತ ಕೆಟ್ಟ ಸರ್ಕಾರ ಇದೆ ನಾನು 5 ವರ್ಷ ಮುಖ್ಯಮಂತ್ರಿ ಆಗಿದ್ದೆ ದೇವರಾಜ ಅರಸು ನಂತರ 5 ವರ್ಷ ಪೂರ್ಣಾವಧಿಯನ್ನು ಮುಗಿಸಿರ್ತಕ್ಕಂತ ಮುಖ್ಯಮಂತ್ರಿ ಯಾರು ಇದ್ರೆ ಅದು ಸಿದ್ದರಾಮಯ್ಯ ಯಾರು ಮುಖ್ಯ 5 ವರ್ಷ ಮುಗಿಸಿದವರು ಯಾರು ನಿಮ್ಮೆಲ್ಲರ ಆಶೀರ್ವಾದದಿಂದ ಆಗ್ಲಿಲ್ಲ ಆಪರೇಷನ್ ಕಮಲ ಆಪರೇಷನ್ ಕಮಲ ಅದು ಹುಟ್ಟಿದ್ದೇ ಯಡಿಯೂರಪ್ಪನ ಕಾಲದಲ್ಲಿ ಆಪರೇಷನ್ ಕಮಲದ ಜನಕ ಮಿಸ್ಟರ್ ಯಡಿಯೂರಪ್ಪ ಈ ಯಡಿಯೂರಪ್ಪ ಹೆಂಗೆ ನಾನು ಅದಕ್ಕೆ ಅಸೆಂಬ್ಲಿಯಲ್ಲಿ ಹೇಳಿದೆ ಹೇಳಿ ಯಡಿಯೂರಪ್ಪ ನೀನು ಏನ ಚೆಕ್ ಮೂಲಕ ಹೆಸ ತಗತ್ತ ಇದ್ದೆ ನಿನ್ ಮಗ ಒಂದ್ 2 ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಆರ್ ಟಿ ಜಿ ಎಸ್ ಮೂಲಕ ತಗೊಳ್ಳ ಶುರು ಯಡಿಯೂರಪ್ಪನವ್ರ ಮುಖ ಕೇಳಿದೆ ನಾನು ಈಗ ನೋಡಿ ಅವ್ರ ಶಾಸಕರು ಬ್ಲಾಕ್ ಮೇಲ್ ಮಾಡ್ತಾ ಇದಾರಂತ ಯಡಿಯೂರಪ್ಪನಿಗೆ ಸಿಡಿ ಮಾಡ್ಕೊಂಡು ನಾನು ಹೇಳಿದೆ ಅದಕ್ಕೆ ಇಂಥ ದುರ್ಬಲ ಮುಖ್ಯಮಂತ್ರಿ ಇಂಥ ಭ್ರಷ್ಟ ಮುಖ್ಯಮಂತ್ರಿ ಕೆಟ್ಟ ಮುಖ್ಯಮಂತ್ರಿ ಕರ್ನಾಟಕದ ಇತಿಹಾಸದಲ್ಲಿ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ ನನ್ನ ಮೇಲೆ ಯಾವ್ದಾದ್ರು ಒಂದು ಹಗರಣ ಇತ್ತ 5 ವರ್ಷದಲ್ಲಿ ನಾನು 7 ಕೆಜಿ ಅಕ್ಕಿ ಕೊಟ್ಟಿದ್ದೆ ಈಗ ಇದೆಯಾ ಅದು 5 ಕೆಜಿ ಯಾಕೆ 2 ಕೆಜಿ ಕಡಿಮೆ ಮಾಡಿದೆ ಯಡಿಯೂರಪ್ಪ ಏ ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತಿದ್ದ ದುಡ್ಡ ಮನೆಯಿಂದ ಕೊಡ್ತಾ ಇದ್ದ ದುಡ್ಡ ಬಡವರು ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ನಾವು 7 ಕೆಜಿ ಕೊಡ್ತಾ ಇದ್ದದು ಅದು 2 ಕೆಜಿ ಕಡಿಮೆ ಮಾಡಿ ಇಟ್ಬಿಟ್ಟಿದ್ದಾರೆ ಈಗ ಯಾರು ಕೇಳ್ಬೇಡಿ ಅವ್ರ ಮಾತನ್ನ ನನ್ನ ಎದುರು ಕರೆಸಿ ಈಶ್ವರಪ್ಪನಿಗೆ ತಮ್ಮಿದ್ರೆ ಬರಲಿ ಈಶ್ವರಪ್ಪ ತಮ್ಮಿದ್ರೆ ನಾನೇ ಮುಂದೆ ಮುಖ್ಯಮಂತ್ರಿ ಅಂತ ಹೇಳಿ ನೋಡೋಣ ತಮ್ಮಿದ್ರೆ ಅವರು ಅದರಿಂದ
ನಾವು ಕಾಂಗ್ರೆಸ್ ಪಕ್ಷ ಯಾವತ್ತು ವಿರೋಧ ಇಲ್ಲ ಎಸ್ಟಿ ಮಾಡ್ಲಿಕ್ಕೆ ವಿರೋಧ ಇಲ್ಲ ಆದರೆ ಜನಗಳನ್ನೆಲ್ಲ ದಾರಿ ತಪ್ಪಿಸೋ ಕೆಲಸ ಮಾಡಬೇಡಿ ಅಷ್ಟೇ ಜನಗಳನ್ನ ದಾರಿ ತಪ್ಪಿಸೋಕಂತ ಕೆಲಸ ಮಾಡಬೇಡಿ ಸಿದ್ದರಾಮಯ್ಯ ಮಾಡಬಹುದಾಗಿತ್ತಲ್ಲ ಅವರೇ ಮುಖ್ಯಮಂತ್ರಿ ನಾನಲ್ಲ ಮಾಡೋದು ಕೇಂದ್ರ ಸರ್ಕಾರ ಮಾಡೋದು ಶಿಫಾರಸು ಮಾಡೋದು ಅಷ್ಟೇನೆ ನಾನು ಶಿಫಾರಸು ಮಾಡಿದ್ದೀನಿ ಮಾಡ್ಸಪ್ಪ ಮಾಡ್ಸ್ರಿ ನಾಚಿಕೆ ಆಗಲ್ಲ ಇವರು ಮೀಸಲಾತಿ ಬಗ್ಗೆ ಮಾತಾಡ್ತಾರೆ ಮಂಡಲ ಕಮಿಷನ್ ವರದಿ ವಿರೋಧ ಮಾಡಿದವರು ಯಾರು ಯಾರು ಮಾಡಿದವರು ಇದೇ ಬಿಜೆಪಿ ಅವರು ಎಲ್ಲಿದ್ರು ಇವರಾಗ ಶಾಲಾ ಮಕ್ಕಳನ್ನ ಎತ್ತು ಕಟ್ಟಿ ಶಿಮಣ್ಣ ಸುರ್ಕಂದು ಆತ್ಮಹತ್ಯೆ ಮಾಡ್ಕೊಳ್ಳಲಿಕ್ಕೆ ಪ್ರೇರಣೆ ಮಾಡಿದರು ಮಂಡಲ ಕಮಿಷನ್ ಅನ್ನ ಐಎಲ್ಎ ಇನ್ಸ್ಟಿಟ್ಯೂಷನ್ ಅಲ್ಲಿ ಮೀಸಲಾತಿನ ವಿರೋಧ ಮಾಡಿದರು ನಾಗವಾಡಿ ಕೃಷ್ಣರಾಜ ಒಡೆಯರ್ ಮೀಸಲಾತಿ ಕೊಟ್ಟಾಗ ಮಿಲ್ಲರ್ ಆಯೋಗ ಜಾರಿ ಕೊಟ್ಟಾಗ ಯಾರು ವಿರೋಧ ಮಾಡಿದವರು ಇದೇ ಮುಂದುವರೆದ ಜಾತಿಯವರು ಇವತ್ತು ಆರ್ಎಸ್ಎಸ್ ಅಂತ ಹೇಳ್ಕೊಳ್ಳೋರು हणमक मीसलाति बेडवा बेको बेड इवत ना मीसलातिमेमएंपि आयता महिला मीसलाति इवत यार ए ग्रूपल कई द कई ए नोड़ बीसीएम यारू कड़ी करी ईश्वरपन दमित्रेश्वरप दमित्रे नाने मुझे मुख्यमंत्री अंत नोड़ दमित्रे नाटक आती मीसला ना कांग्रेस पक्ष यू विरोध इला एस टी विरोध इला ಆದರೆ ಜನಗಳನ್ನೆಲ್ಲ ದಾರಿ ತಪ್ಪಿಸೋ ಕೆಲಸ ಮಾಡಬೇಡಿ ಅಷ್ಟೇ ಜನಗಳನ್ನ ದಾರಿ ತಪ್ಪಿಸೋಕಂತ ಕೆಲಸ ಮಾಡಬೇಡಿ ಸಿದ್ದರಾಮಯ್ಯ ಮಾಡಬಹುದಾಗಿತ್ತಲ್ಲ ಅವರೇ ಮುಖ್ಯಮಂತ್ರಿ ನಾನಲ್ಲ ಮಾಡೋದು ಕೇಂದ್ರ ಸರ್ಕಾರ ಮಾಡೋದು ಶಿಫಾರಸು ಮಾಡೋದು ಅಷ್ಟೇನೆ ನಾನು ಶಿಫಾರಸು ಮಾಡಿದ್ದೀನಿ ಮಾಡ್ಸಪ್ಪ ಮಾಡ್ಸ್ರಿ ನಾಚಿಕೆ ಆಗಲ್ಲ ಇವರು ಮೀಸಲಾತಿ ಬಗ್ಗೆ ಮಾತಾಡ್ತಾರೆ ಮಂಡಲ ಕಮಿಷನ್ ವರದಿ ವಿರೋಧ ಮಾಡಿದವರು ಯಾರು ಯಾರು ಮಾಡಿದವರು ಇದೇ ಬಿಜೆಪಿ ಅವರು ಎಲ್ಲಿದ್ರು ಇವರಾಗ ಶಾಲಾ ಮಕ್ಕಳನ್ನ ಎತ್ತು ಕಟ್ಟಿ ಶಿಮಣ್ಣ ಸುರ್ಕಂದು ಆತ್ಮಹತ್ಯೆ ಮಾಡ್ಕೊಳ್ಳಲಿಕ್ಕೆ ಪ್ರೇರಣೆ ಮಾಡಿದರು ಮಂಡಲ ಕಮಿಷನ್ ಅನ್ನ ಐಎಲ್ಎ ಇನ್ಸ್ಟಿಟ್ಯೂಷನ್ ಅಲ್ಲಿ ಮೀಸಲಾತಿನ ವಿರೋಧ ಮಾಡಿದರು ನಾಗವಾಡಿ ಕೃಷ್ಣರಾಜ ಒಡೆಯರ್ ಮೀಸಲಾತಿ ಕೊಟ್ಟಾಗ ಮಿಲ್ಲರ್ ಆಯೋಗ ಜಾರಿ ಕೊಟ್ಟಾಗ ಯಾರು ವಿರೋಧ ಮಾಡಿದವರು ಇದೇ ಮುಂದುವರೆದ ಜಾತಿಯವರು ಇವತ್ತು ಆರ್ಎಸ್ಎಸ್ ಅಂತ ಹೇಳ್ಕೊಳ್ಳೋರು ಇಲ್ಲ ಹೆಣ್ಮಕ್ಳಿಗೆ ಮೀಸಲಾತಿ ಬೇಡವಾ ಎಲ್ಲರ ಮಬೇಕೋ ಬೇಡ ಇವತ್ತು ನಾವು ಅವತ್ತು ಮೀಸಲಾತಿ ಮಾಡದೆ ಹೋಗಿದ್ರೆ ಬಿಸಿಎಂಎ ಬಿಸಿಎಂಪಿ ಆಯ್ತಾ ಇರಲಿಲ್ಲ ಮಹಿಳೆಯರಿಗೆ ಮೀಸಲಾತಿ ಸಿಗ್ತಿರಲಿಲ್ಲ ಇವತ್ತು ಯಾರ್ಯಾರು ಎ ಗುಂಪಿನಲ್ಲಿ ಎದ್ದಿದ್ರು ಕೈ ಎತ್ತಿ ನೋಡೋಣ ಬಿಸಿಎಂಎನಲ್ಲಿ